ನೀವು ಮೂಲ ಕಾಂಗ್ರೆಸ್ ಇದ್ರು, ಐವತ್ತು ವರ್ಷಗಳ ರಾಜಕೀಯ ಇತಿಹಾಸ ಇದೆ ನಿಮ್ಮ ಕುಟುಂಬಕ್ಕೆ. ಎಸ್ ಎಂ ಕೃಷ್ಣ ಅವರು ಸ್ಪೀಕರ್ ಆಗಿದಾಗ ಅವರೇ ಒಡನಾಟ, ಅವರೇ ಮನೆಗೆಲ್ಲ ಬಂದಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಬಂದಿದ್ರು, ಎಸ್ ಸಿ ಮಾದೇವಪ್ಪರು ಬಂದಿದ್ರು, ನಮ್ಮ ಗೌಡರು ಒಡನಾಟ, ಎಲ್ಲ ಹೈಕಮಾಂಡ್ ಇದರಲ್ಲಿ ಎಲ್ಲರ ಜೊತೆ ಒಡನಾಟ. ಈ ಮುಂದಿನ ಚುನಾವಣೆ 2001 ಬರ್ತಾ ಇರುವಂಥ ಚುನಾವಣೆಗೆ ನೀವು ಕೂಡ ಅಭ್ಯರ್ಥಿಯಾಗಿ, ಆಕಾಂಕ್ಷಿ ಅಭ್ಯರ್ಥಿಯಾಗಿ ನೀವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಹೌದು, ಒಂದು ಟಿಕೆಟ್ ಕೇಳುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದೀರಿ. ಹೌದು, ಬಟ್ ಈ ನಿಮಗೆ ನಿಮ್ಮ ಎಲ್ಲ ನಾಯಕರುಗಳು ನಿಮ್ಮ ಸಮ್ಮತಿ ಸೂಚಿಸಿದ್ರು. ಏಳು ಬರಲೇಬೇಕು ಈ ಸರಿ. ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ 7-7 ಗೆಲ್ಲಲೇಬೇಕು. ಸಪೋರ್ಟ್ ಇದೆಯಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಟಿಕೆಟ್ ಕೊಟ್ಟರೆ ಎಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ. ಮತದಾರರೇ ಸಪೋರ್ಟ್ ಮಾಡ್ತಾರೆ. ಬಾವಿ ಎಮ್ ಎಲ್ ಎವರೇ, ಶಾಸಕರೇ, ಬಾವಿ ಶಾಸಕರೇ ಅಂತ ಕೂತಾರೆ, ಎಲ್ಲ ಕರೀತಾವ್ರೆ. 50 ವರ್ಷಗಳ ಸರ್ವಿಸ್ ಇದೆ. ಸರ್ವಿಸ್ ಐತೆ, ಆಯ್ತು. 100-100 ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಬೋರೇಗೌಡರದ ಇದಾಗಿ ನೆನ್ಕೊಂಡು ಟಿಕೆಟ್ ಕೊಡ್ತಾರೆ ಅಂತ ಇವತ್ತು ವಿಶ್ವಾಸ ಆಯ್ತೆ. ಆಮೇಲೆ ಬೋರೇಗೌಡರು ಸತತವಾಗಿ 3 ಬಾರಿ ನಗರಸಭಾ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ ಪಿ ಆರ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ಸೆಕ್ರೆಟರಿಯಾಗಿ, ಖಜಾಂಚಿಯಾಗಿ ಮತ್ತು ಕಾಲೇಜ್ ಪ್ರೆಸಿಡೆಂಟ್ ಅದರಲ್ಲಿ ಎಲೆಕ್ಷನ್ಗೆ ಗೆದ್ದು ಅವರು ಸತತವಾಗಿ 40 ವರ್ಷದಿಂದ ಕಾಂಗ್ರೆಸ್ಗೆ ಯಾವುದೇ ಕಾರ್ಯಕ್ರಮ ಇರ್ಬೋದು.